ನೋಡಿ ಇದೊಂದು ಎಕ್ಸ್ಕ್ಲೂಸಿವ್ ಅಂತಲೇ ಹೇಳ್ಬೋದು ಬಿಕಾಸ್ ಇದ್ರ ಬಗ್ಗೆ ಯಾರು ಕೂಡ ಇದುವರೆಗೂ ವೀಡಿಯೋ ಮಾಡಿಲ್ಲ ಯಾಕಂತಂದ್ರೆ ಇದು ಹೊಸದಾಗಿ ಬಂದಿರುವಂತಹ ಸ್ಕಾಲರ್ಶಿಪ್ ಆಗಿದೆ ಹಾಗಾಗಿ ಇದು ಪಕ್ಕ ಬಂದೇ ಬರುತ್ತೆ ಹಿಂದಿನ ವರ್ಷ ಐವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬಂದಿದೆ ಅದರ ಎಲ್ಲ ಪ್ರೂಫನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈ ವೀಕ್ಷಕರೇ ಇದನ್ನು ವಿವೋ ಸ್ಕಾಲರ್ಶಿಪ್ ಅಂತ ಕರೀತಾರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ವಿವೋ ಸ್ಕಾಲರ್ಶಿಪ್ ವಿವೋ ಅಂದರೆ ಏನು ವಿವೋ ಒಂದು ಫೋನ್ ತಯಾರಿಸುವಂತಹ ಕಂಪ್ನಿ ಓಕೆ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ಅಂತಂದರೆ ಚಿಕ್ಕ ರಿಕ್ವೆಸ್ಟ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ನಾವು ಹಾಕುವಂತಹ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅದೇ ರೀತಿ ಈ ವೀಡಿಯೋನ ನೋಡ್ತಿರೋಂಥರಿಗೆ ಎಲ್ಲರಿಗೂ ಕೂಡ ದಯವಿಟ್ಟು ನಾನು ನಿಮ್ಮಲ್ಲಿ ಏನು ಕೇಳ್ತೇನೆ ಅಂತಂದರೆ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಯಾಕಂತಂದರೆ ನಾವು ಕೂಡ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೇವೆ ಆದ ಕಾರಣ ದಯವಿಟ್ಟು ಲೈಕ್ ಮಾಡಿ ಪಾಸ್ ಆಗಿರುವ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಪಿ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲು ಒಂದೇ ತಿಂಗಳಿಗೆ ಸಿಗುತ್ತೆ ಐವತ್ತು ಸಾವಿರ ರೂಪಾಯಿ ಹಣ ಹೌದು ನೀವು ಅರ್ಜಿ ಸಲ್ಲಿಸಿದ ಆದಮೇಲೆ ಒಂದು ತಿಂಗಳ ಬಿಟ್ಟು ನಿಮ್ಮ ಅಕೌಂಟ್ಗೆ ಐವತ್ತು ಸಾವಿರ ರೂಪಾಯಿ ಕ್ರೆಡಿಟ್ ಆಗುತ್ತೆ ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೇನೆ ಇದಕ್ಕೆ ಎಲ್ಲಿ ಅಪ್ಲೈ ಮಾಡಬೇಕು ಡಾಕ್ಯುಮೆಂಟ್ಸ್ ಏನು ಅನ್ನೋದನ್ನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನನ್ನ ವೀಡಿಯೋ ಕೆಳಗಡೆ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ ಇರುತ್ತೆ ನೀವು ಅಲ್ಲಿ ಹೋಗಿಬಿಟ್ಟು ಅಪ್ಲೈ ಮಾಡ್ಬೋದು ಅದಕ್ಕಿಂತ ಮೊದಲು ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ಬಿಟ್ಟು ಈಗಲೇ ಹೋಗಬೇಡಿ ಯಾಕಂತಂದರೆ ನಾನು ಹೇಳುವಂತಹ ಮಾಹಿತಿ ನಿಮಗೆ ತುಂಬ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿಬಿಟ್ಟು ಕೆಳಗಡೆ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ನೀವು ಅಪ್ಲೈ ಮಾಡ್ಕೊಳ್ಳಿ ವಿವೋ ಶಿಕ್ಷಣ ವಿದ್ಯಾರ್ಥಿ ವೇತನ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ವಿವೋ ಇಂಡಿಯಾ ವಿವೋ ಫಾರ್ ಎಜುಕೇಷನಲ್ ಸ್ಕಾಲರ್ಶಿಪ್ ಅನ್ನು ಪ್ರಸ್ತುತಪಡಿಸಿದೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಜನರು ಅಧಿಕೃತ ಫೋಟೋಲ್ಗೆ ಭೇಟಿ ನೀಡುವ ಮೂಲಕ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬಹುದು ಅರ್ಹತಾ ಮಾನದಂಡಗಳ ಆಧಾರದ ಮೇಲೆ ಅರ್ಜಿದಾರರನ್ನು ಆಯ್ಕೆ ಮಾಡಲಾಗುತ್ತದೆ ಹಣಕಾಸಿನ ನೆರವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗುವುದು ಯಾವುದೇ ರೀತಿಯ ಕಾಲೇಜಿಗೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡುವ ಫಲಾನುಭವಿಗಳಿಗೆ ಐವತ್ತು ಸಾವಿರ ರೂಪಾಯಿಯನ್ನು ಒದಗಿಸಲಾಗುತ್ತದೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರು ಅಧಿಕೃತ ವೆಬ್ಸೈಟ್ನಲ್ಲಿ ನೀಡಲಾದ ಮಾಹಿತಿಗಳು ಮತ್ತು ಮಾರ್ಗಸೂಚಿಯನ್ನು ಅನುಸರಿಸಬೇಕು ಇವಾಗಿಲ್ಲಿ ವಿವೋ ಶಿಕ್ಷಣ ವಿದ್ಯಾರ್ಥಿ ವೇತನ ಅವಲೋಕನ ಇಲ್ಲಿ ಹೆಸರು ನೋಡೋದಾದರೆ ವಿವೋ ಶಿಕ್ಷಣ ವಿದ್ಯಾರ್ಥಿ ವೇತನ ಅಂತ ಹೇಳ್ತಾರೆ ಇಲ್ಲಿ ಮೂಲಕ ಪ್ರಾರಂಭವಾಗಿದೆ ಅಂತಂದರೆ ಇದನ್ನ ವಿವೋ ಕಂಪನಿ ಪ್ರಾರಂಭಿಸಿದ ಉದ್ದೇಶ ಏನು ಅಂತಂದರೆ ಐವತ್ತು ಸಾವಿರ ರೂಪಾಯಿಯನ್ನು ಆರ್ಥಿಕವಾಗಿ ನೆರವು ನೀಡುವುದು ಇಲ್ಲಿ ಫಲಾನುಭವಿಗಳು ಯು ಜಿ ಮತ್ತು ಪಿ ಜಿ ವಿದ್ಯಾರ್ಥಿಗಳಿಗೆ ಇದು ಸಿಗುತ್ತೆ நோடி விவோ விதார்த்தி வேத்தன ಪಟ್ಟಿ ವಿವೋ ದೆಹಲಿ ರಾಜ್ಯ ವಿತರಕರಿಂದ ಶಿಕ್ಷಣ ವಿದ್ಯಾರ್ಥಿ ವೇತನ ಕಾರ್ಯಕ್ರಮಕ್ಕಾಗಿ ವಿವೋ ಯು ಜಿ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮತ್ತು ವಿವೋ ದೆಹಲಿ ರಾಜ್ಯ ವಿತರಕರಿಂದ ಶಿಕ್ಷಣ ವಿದ್ಯಾರ್ಥಿ ವೇತನ ಕಾರ್ಯಕ್ರಮಕ್ಕಾಗಿ ವಿವೋ ಪಿ ಜಿ ಟು ತೌಸಂಡ್ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರ್ ವಿವೋ ಗುಜರಾತ್ ರಾಜ್ಯ ವಿತರಕರಿಂದ ವಿವೋ ಶಿಕ್ಷಣ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಯು ಜಿ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಯು ವಿವೋ ಗುಜರಾತ್ ರಾಜ್ಯ ವಿತರಕರಿಂದ ಶಿಕ್ಷಣ ವಿದ್ಯಾರ್ಥಿ ವೇತನ ಕಾರ್ಯಕ್ರಮಕ್ಕಾಗಿ ವಿವೋ ಪಿ ಜಿ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇದನ್ನು ನೀವೇ ಸ್ವಿಪ್ ಮಾಡ್ಕೊಂಡು ಬೇಕಂದರೆ ಓದ್ಕೊಳ್ಳಿ ಇದೇನು ಇರುತ್ತೆ ನಾನು ಇದನ್ನು ಬಿಟ್ಟು ಇವಾಗ ನೆಕ್ಸ್ಟ್ ತಿಳಿಸ್ಕೊಡ್ತೇನೆ ಓಕೆ ನೋಡಿ ಇದನ್ನ ದಯವಿಟ್ಟು ಕೊನೆಯವರೆಗೂ ವಾಚ್ ಮಾಡಿ ಹಾಗೆ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಓಕೆ ಇವಾಗ ಅರ್ಹತಾ ಮಾನದಂಡಗಳು ಎಲಿಜಿಬಿಲಿಟಿ ನೋಡೋದಾದರೆ ಅರ್ಜಿದಾರರು ಅವರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುತ್ತಿರುವ ರಾಜ್ಯಕ್ಕೆ ಸೇರಿಸಿ ಸೇರಿರಬೇಕು ಅಂತ ಇಲ್ಲಿ ಹೇಳ್ತಾರೆ ಇವಾಗ ನೆಕ್ಸ್ಟು ಅರ್ಜಿದಾರರು ಎಪ್ಪತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಿರಬೇಕು ನಿಮ್ಮದು ಹಿಂದಿನ ವರ್ಷ ಇಲ್ಲಿ ಸೆವೆಂಟಿ ಪರ್ಸೆಂಟು ಅಂಕಗಳು ನಿಮ್ಮ ಮಾಸ್ ಕಾರ್ಡ್ನಲ್ಲಿ ಇರೋದು ಕಡ್ಡಾಯವಾಗಿರುತ್ತೆ ಇಲ್ಲಿ ಯಾವುದೇ ರೀತಿಯ ಯು ಜಿ ಪದವಿಗೆ ವಿದ್ಯಾರ್ಥಿ ವೇತನ ಲಭ್ಯವಿದೆ ಅಂತಂದರೆ ಇಲ್ಲಿ ಯಾವುದಾದ್ರೂ ಇರಲಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಇ ಬಿ ಟೆಕ್ ಬಿ ಆರ್ಕ್ ಯಾವುದಾದ್ರೂ ಇರಲಿ ಇಲ್ಲಿ ಅವರಿಗೆ ಈ ವಿದ್ಯಾರ್ಥಿ ವೇತನ ಸೌಲಭ್ಯವಿದೆ ವಿದ್ಯಾರ್ಥಿ ವೇತನವು ಎಲ್ಲ ಲಿಂಗಗಳಿಗೆ ಮುಕ್ತವಾಗಿದೆ ಇಲ್ಲಿ ಮೇಲ್ಗೆ ಇಸ್ಕೊಳ್ತೀವಿ ಗೀಸ್ ಇಸ್ಕೊಡ್ತೀವಿ ಅಂತ ಹೇಳೋದಿಲ್ಲ ಎಲ್ಲರೂ ಕೂಡ ಇವರಿಗೆ ಈಕ್ವಲು ಇಲ್ಲಿ ಅರ್ಜಿದಾರರ ಆರ್ಥಿಕ ಅಂತಂದರೆ ಇಲ್ಲಿ ವಾರ್ಷಿಕ ಆರ್ಥಿಕ ಆದಾಯವು ಐದು ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು ಇಲ್ಲಿ ಆ್ಯನ್ವಲ್ ಇನ್ಕಮ್ ಹೇಳಿ ಅಂತ ಹೇಳ್ತಾರೆ ಅದು ಇಲ್ಲಿ ಐದು ಲಕ್ಷಕ್ಕಿಂತ ಫೈವ್ ಲ್ಯಾಕ್ ಬಿಲೋ ಇರಬೇಕು ಆ್ಯನ್ವಲ್ ಇನ್ಕಮ್ ಆಮೇಲೆ ಅಂದರೆ ಮಾತ್ರ ನೀವು ಇದನ್ನು ಅಪ್ಲೈ ಮಾಡ್ಬೋದು ಇಲ್ಲಿ ವಿದ್ಯಾರ್ಥಿ ವೇತನದ ಮೊತ್ತ ನೋಡೋದಾದರೆ ಈ ವಿದ್ಯಾರ್ಥಿ ವೇತನದ ಅಭಿವೃದ್ಧಿಯ ಮೂಲಕ ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನು ಒದಗಿಸಲಾಗುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ಪ್ರಮುಖ ದಿನಾಂಕಗಳನ್ನು ನಾವು ಇಲ್ಲಿ ನೋಡೋದಾದರೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಐದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಲ್ಲಿ ಲಾಸ್ಟ್ ಡೇಟ್ ಆಗಿರುತ್ತೆ ದಯವಿಟ್ಟು ಇಲ್ಲಿ ಅಪ್ಲೈ ಅಪ್ಲೈ ಮಾಡಿ ಕೆಳಗಡೆ ಲಿಂಕ್ ಇರುತ್ತೆ ಇವಾಗ ಅಗತ್ಯ ದಾಖಲಾತಿಗಳನ್ನು ನೋಡೋದಾದರೆ ಆಧಾರ್ ವಿವರಗಳು ಗುರುತಿನ ಆಧಾರ್ ಪುರಾವೆ ಅಂತಂದರೆ ಇಲ್ಲಿ ವಿಳಾಸದ ಪುರಾವೆ ಅಂತ ಹೇಳ್ತಾರೆ ಅದು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಜೆರಾಕ್ಸ್ ಬೇಕಾಗುತ್ತೆ ಹಿಂದಿನ ವರ್ಷದ ಮಾರ್ಕ್ಶೀಟ್ಗಳು ಬೇಕಾಗ್ತವೆ ಮತ್ತು ಆದಾಯ ಪ್ರಮಾಣ ಪತ್ರ ಐ ಟಿ ಆರ್ ರೇಷನ್ ಕಾರ್ಡ್ಗಳು ಬೇಕಾಗ್ತವೆ ಮತ್ತು ಪ್ರಸ್ತುತ ವರ್ಷದ ಶುಲ್ಕ ರಸೀದಿ ಬೇಕಾಗುತ್ತೆ ನೀವೇನು ಪ್ರೆಸೆಂಟ್ ಇಯರ್ ಇಲ್ಲಿ ಅಡ್ಮಿಷನ್ ತಗೊಳ್ತೀರ ನೋಡಿ ಅದರ ಫೀರಶಿಫ್ಟು ಬೇಕಾಗಿರುತ್ತೆ ಮತ್ತು ಶಾಲೆ ಕಾಲೇಜಿನಿಂದ ಬೋನಾಫೈಡ್ ಪ್ರಮಾಣ ಪತ್ರ ಅಂತ ಹೇಳ್ತಾರೆ ಇದನ್ನು ನಿಮ್ಮ ಕಾಲೇಜ್ನಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ ಅವರು ಬೋನಾಫೈಡ್ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಕೊಡಿ ಅಂದರೆ ಕೊಡ್ತಾರೆ ಇವಾಗ ವಿ ಶಿಕ್ಷಣ ವಿದ್ಯಾರ್ಥಿ ವೇತನ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಅರ್ಹತಾ ಮಾನದಂಡಗಳ ಆಧಾರದ ಮೇಲೆ ಅರ್ಜಿದಾರರನ್ನು ಆಯ್ಕೆ ಮಾಡಲಾಗುತ್ತದೆ ಸಂಸ್ಥೆಯು ಆಯ್ಕೆ ಮಾಡುವ ಮೂಲಕ ಕೊನೆಯ ದಿನಾಂಕ ಮೊದಲ ಅರ್ಜಿದಾರರು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು ಮುಂದಿನ ಹಂತದ ಆಯ್ಕೆಗೆ ಪರಿಗಣಿಸಲು ವಿದ್ಯಾರ್ ಅರ್ಜಿದಾರರು ಶೈಕ್ಷಣಿಕ ಮಾನದಂಡ ಮಾನದಂಡಗಳನ್ನು ಅನುಸರಿಸಬೇಕು ಲಿಸ್ಟ್ ಮಾಡುವ ಆಧಾರದ ಮೇಲೆ ಸಂಸ್ಥೆಯ ಸಂದರ್ಶನದ ಸುತ್ತನ್ನು ನಡೆಸಬಹುದು ಆಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಅಂತಿಮ ನಿರ್ಧಾರ ಸಂಸ್ಥೆಯ ಕೈಯಲ್ಲಿ ಮಾತ್ರ ಇರುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಳ್ಳೋದಾದರೆ ಇಲ್ಲಿ ವಿವೋ ಶಿಕ್ಷಣ ವಿದ್ಯಾರ್ಥಿ ವೇತನವನ್ನು ಆನ್ಲೈನಲ್ಲಿ ಅನ್ವಯಿಸಿ ಅಂತ ಇವರು ಹೇಳಿದ್ದಾರೆ ಆನ್ಲೈನಲ್ಲಿ ಇರುತ್ತೆ ಇದು ಯಾವುದೇ ರೀತಿ ಪೋಸ್ಟ್ ಆಫೀಸು ಮತ್ತು ಆಫ್ಲೈನು ಅಂತ ಅಂದ್ಕೊಳ್ಬೇಡಿ ಇದು ಆನ್ಲೈನಲ್ಲಿ ಮಾತ್ರ ಇರುತ್ತೆ ಇದು ಫ್ರೀ ಇರುತ್ತೆ ಯಾವುದೇ ರೀತಿ ಅಪ್ಲಿಕೇಶನನ್ನು ಕೂಡ ಇವರು ತಗೊಳ್ಳೋದಿಲ್ಲ ಅಪ್ಲಿಕೇಶನ್ ಫೀಸನ್ನು ಇವರು ತಗೊಳ್ಳೋದಿಲ್ಲ ಹಾಗಾಗಿ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ನೀವು ಕೇಳಿದ್ರೆ ಸಿಂಪಲ್ಲು ನನ್ನ ವೀಡಿಯೋ ಕೆಳಗಡೆ ಅಂತಂದರೆ ಈ ವಿಡಿಯೋ ನಿಮಗೇನು ಶೋ ಆಗ್ತಾಯಿದೆ ನೋಡಿ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮ್ಗೊಂದು ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು ನೀವು ಈ ವಿವೋ ಸ್ಕಾಲರ್ಶಿಪ್ಪು ಅಂತ ಒಂದು ಫೋರ್ಟಲ್ ಇರೋದೇ ಆ ಫೋರ್ಟಲ್ಗೆ ಹೋಗ್ತೀರಾ ಅಲ್ಲಿ ಹೋಗಿಬಿಟ್ಟು ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು ಈ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಪ್ರೊವೈಡ್ ಮಾಡಿದ್ದೀನಿ ಅದೇ ರೀತಿ ಕಾಮೆಂಟ್ ಸೆಕ್ಷನಲ್ಲಿ ಟಾಪ್ ಕಾಮೆಂಟ್ ಸೆಕ್ಷನಲ್ಲಿ ಫೀನ್ ಮಾಡಿರ್ತಾನೆ ನೀವು ಅಲ್ಲಿ ಹೋಗಿ ಸಿಂಪಲ್ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಏನೂ ಆಗೋದಿಲ್ಲ ಇದು ಸಿಂಪಲ್ ಒಂದು ಐದರಿಂದ ಹತ್ತು ನಿಮಿಷ ತಗೊಳ್ಬೋದು ಅಪ್ಲೈ ಮಾಡಿ ಫ್ರೀ ಇರುತ್ತೆ ನೀವು ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ ಸಿಂಪಲ್ಲು ಈಗ ಐದರಿಂದ ಹತ್ತು ನಿಮಿಷ ಹೋದರೆ ಹೋಗಲಿ ಅಪ್ಲೈ ಮಾಡೋಣ ಸ್ಕಾಲರ್ಶಿಪ್ ಬರುತ್ತೆ ಬಿಡೋದು ಸೆಕೆಂಡರಿ ಅಪ್ಲೈ ಮಾಡಿ ಯಾಕಂದರೆ ಹಿಂದಿನ ವರ್ಷ ಬಂದಿದೆ ಹಾಗಾಗಿ ನಾನು ನಿಮಗೆ ಹೇಳ್ತಿರೋದು ಇದನ್ನು ನೀವು ನಂಬಬಹುದು ಇದೊಂದು ಟ್ರಸ್ಟೆಡ್ ಸ್ಕಾಲರ್ಶಿಪ್ ಆಗಿದೆ ನಿಮಗೆ ಗೊತ್ತು ನಾನು ನನ್ನ ಚಾನಲ್ನಲ್ಲಿ ಟ್ರಸ್ಟೆಡ್ ಸ್ಕಾಲರ್ಶಿಪ್ನ ಮಾತ್ರ ನಿಮಗೆ ತಿಳಿಸ್ತಾನೆ ನೋಡಿ ಆದಷ್ಟು ಈ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ತಪ್ಪದೇ ಲೈಕ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ನ್ನ ಅಪ್ಲೈ ಮಾಡಬಹುದು ಓಕೆ ವೀಕ್ಷಕರೇ ವಿಡಿಯೋ ನಾ ಕೊನೆಯವರೆಗೂ ನೋಡಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವೆ